Hello everyone, welcome to Spoken English class. Today I will teach learn 25 words in English. We are using so many words in our daily life. Now pratinityanu sakashtu shabdagalanna balustivi. Aa words na yav rite sentence formation maadbeku annadru bagge helthini. Matte pratinityanu ನಮಗಾಗಿ ಇಂಗ್ಲೀಷ್ ಕಲಿಯೋದಕ್ಕಾಗಿ ಹತ್ತರಿಂದ 15 ನಿಮಿಷಗಳನ್ನು ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ದಿನ ಹೊಸ ಹೊಸ ವರ್ಡ್ಸ್ಗಳನ್ನು ಕಲಿತಾ ಹೋಗೋಣ. ಹಾಗಾಗಿ ನಾನೀಗ ಡೈಲಿ 25 ವರ್ಡ್ಸ್ ಇನ್ ಇಂಗ್ಲೀಷ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ನೀವು ಪ್ರತಿಯೊಂದು ವಿಡಿಯೋನು ವಾಚ್ ಮಾಡಿರಿ. ಪ್ರತಿನಿತ್ಯ 25 ವರ್ಡ್ಸ್ನಂತೆ ನಾವು ಕಲಿತಾ ಹೋದರೆ ಒಂದು ತಿಂಗಳಿಗೆ ಎಷ್ಟು ವರ್ಡ್ಸ್ ಆಗ್ತಾವೆ, ಒಂದು ವರ್ಷಕ್ಕೆ ಎಷ್ಟು ವರ್ಡ್ಸ್ ಆಗ್ತಾವೆ ನೋಡಿ. ಬಕೆಟ್ ಆಫ್ ಕಲೆಕ್ಷನ್ಸ್ ಅಂದೆಲ್ಲ ವರ್ಡ್ಸ್ ಕಲೆಕ್ಷನ್ ಹೆಚ್ಚಾದಂತೆ ನಮಗೆ ಇಂಗ್ಲೀಷ್ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ವರ್ಡ್ಸ್ ನಮ್ಗೆ ಗೊತ್ತಿರ್ತಾವೆ, ಆದರೆ ನಾವು ಕೆಲವು ಯೂಸ್ ಮಾಡ್ತೀವಿ, ಕೆಲವು ಯೂಸ್ ಮಾಡಲ್ಲ. ಹಾಗಾಗಿ ಪ್ರತಿನಿತ್ಯನ ಒಂದಿಷ್ಟು ಶಬ್ದಗಳನ್ನು ಕಲಿತಾ ಹೋಗೋಣ. ಹಾಗಾಗಿ ನೀವೇನು ಮಾಡಿ, ಲಿಸನ್ ಇನ್ ಇಂಗ್ಲೀಷ್, ಥಿಂಕ್ ಇನ್ ಇಂಗ್ಲೀಷ್, ಸ್ಪೀಕ್ ಇನ್ ಇಂಗ್ಲೀಷ್. ಏನನ್ನು ನೋಡ್ತೀರಿ, ಏನನ್ನು ಕೇಳ್ತೀರಿ, ಅದನ್ನು ಇಂಗ್ಲೀಷನ್ನು ಕನ್ವರ್ಟ್ ಮಾಡಿ. ಇದಕ್ಕೇನಂತಾರೆ, 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 ಕೈಯಲ್ಲಿ ಮೊಬೈಲ್ ಇದ್ದರೆ ನೀವು ಅದರಲ್ಲೂ ಡಿಕ್ಷನರಿ ಸರ್ಚ್ ಮಾಡ್ಬೋದು, ಡಿಕ್ಷನರಿ ಇದನ್ನು ಸರ್ಚ್ ಮಾಡ್ಬೋದು. ಈ ರೀತಿ ನಾವು ವರ್ಡ್ಸನ್ನು ಕಲಿತಾ ಹೋಗೋಣ. ಯಾಕಂದರೆ ಇಂಗ್ಲೀಷ್ ಹೆಲ್ಪ್ಸ್ ಅಸ್ ಡೆವಲಪ್ಮೆಂಟ್ ಅವರ್ ಪರ್ಸನಾಲಿಟಿ, ಮೀನ್ಸ್ ದಿಸ್ ಬೆನಿಫಿಟ್ ಇನ್ ಅವರ್ ಸಕ್ಸಸ್ ಲೈಫ್. ಸೊ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಇಂಗ್ಲೀಷ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಆ್ಯಂಡ್ ವ್ಯಾಲ್ಯೂಯಬಲ್ ಲ್ಯಾಂಗ್ವೇಜ್. ನಮ್ಮ ಭಾಷೆ ಬಗ್ಗೆ ನಮ್ಗೆ ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು, ಗೌರವಿಸಬೇಕು. ಜೊತೆಗೆ ಇಂಗ್ಲೀಷ್ ಅನ್ನೋದು ಇಂದಿನ ದಿನಗಳಲ್ಲಿ ಭಾಳ ನೆಸ್ಸರಿ ಇರುವಂತಹ ಲ್ಯಾಂಗ್ವೇಜ್. ಅದಕ್ಕಾಗಿ ನಾವು ಈ ಸ್ಪೋಕನ್ ಇಂಗ್ಲೀಷ್ ಮೂಲಕ ಎಲ್ಲವನ್ನ ತಿಳಿಯೋಣ. ಲೆಟ್ ಅಸ್ ಬಿಗಿನ್ ಲರ್ನ್ 25 ವರ್ಡ್ಸ್ ಇನ್ ಇಂಗ್ಲೀಷ್. ನಾವೀಗ 25 ಶಬ್ದಗಳನ್ನು ಈ ದಿನ ಕಲಿಯೋಣ. ವಾಂಟ್, ವಾಂಟ್ ಅಂದರೆ ಬೇಕಂತ ಹೇಳ್ತೀವಿ ಅರ್ಥ. ಐ ವಾಂಟ್ ಲರ್ನ್ ಇಂಗ್ಲೀಷ್. ಡೂ ಯು ಇಟ್ ದಿಸ್, ಡೂ ಯು ವಾಂಟ್ ದಿಸ್, ನಿಮ್ಗಿದ್ ಬೇಕಾ ಅಂತ ಕೇಳಲಿಕ್ಕೆ ನಾವು ವಾಂಟ್ ಅಂತ ಬಳಸ್ತೀವಿ. ವಾಂಟ್ ಅಂದರೆ ಬೇಕು. ಗಿವ್, ಪ್ಲೀಸ್ ಗಿವ್ ಮಿ ಸೆಲ್ ಫೋನ್. ಗಿವ್ ಮಿ ಹ್ಯಾಂಡ್, ನನಗೆ ಸಹಾಯ ಮಾಡಿರಿ ಪ್ಲೀಸ್, ನನಗೆ ಇದನ್ನು ಕೊಡ್ತೀರಾ. ಗಿವ್ ಮಿ ಚಾಪೀಸ್, ಗಿವ್ ಮಿ ಬುಕ್, ಆ ರೀತಿ ಗಿವ್ ಅಂತ ಬಳಸ್ತೀವಿ. ಸೆಲ್, ಸೆಲ್ ಅಂದರೆ ಮಾರಿ. ಶಿ ಈಸ್ ಸೆಲ್ಲಿಂಗ್ ಫ್ರೂಟ್ಸ್, ಹಿ ಸೆಲ್ಸ್ ಪೆನ್. ಡು ಯು ಸೆಲ್ ದ ಫ್ರೂಟ್ಸ್? ಇದನ್ನು ಸೆಲ್ ಅಂದರೆ ಮಾರು ಅಂತ ಈ ರೀತಿ ಬಳಸ್ತೀವಿ. ಕ್ಲೀನ್, ಕ್ಲೀನ್ ಅಂದರೆ ಸ್ವಚ್ಛ ಮಾಡೋದು, ಸ್ವಚ್ಛ ಮಾಡೋದು. ಕ್ಲೀನ್ ದ ಬೋರ್ಡ್, ರಬ್ ದ ಬೋರ್ಡ್ ಅಂತೀವಲ್ಲ, ಕ್ಲೀನ್ ದ ಬೋರ್ಡ್. ಕ್ಲೀನ್ ದ ಫ್ಲೋರ್, ಆರ್ ಯು ಕ್ಲೀನಿಂಗ್, ಆರ್ ಯು ಕ್ಲೀನಿಂಗ್ ಗ್ರೌಂಡ್, ಆ ರೀತಿ ಕ್ಲೀನ್ ಅನ್ನೋದನ್ನ ಬಳಸ್ತೀವಿ. ಕಾಲ್, ಕ್ಯಾನ್ ಐ ಕಾಲ್ ಯು, ಕ್ಯಾನ್ ಐ ಕಾಲ್, ಫೋನ್ ನಾವು ನಿಮಗೆ ಕರೆ ಮಾಡಲ ಅಂತ ಕೇಳೋದಕ್ಕೆ ಕ್ಯಾನ್ ಐ ಕಾಲ್ ಯು, ಆರ್ ಯು ಕಾಲಿಂಗ್ ಮೀ, ಯು ಕಾಲ್ ಆಫ್ಟರ್ ಮೀ, ನೀನು ಆಮೇಲೆ ನನಗೆ ಕಾಲ್ ಮಾಡಿ. ಕ್ಯಾನ್ ಐ ಆಮ್ ದ ಕಾಲ್, ನನ್ನ ಕಾಲ್ ಕಟ್ ಮಾಡಲ ಅನ್ನೋದಕ್ಕೆ ಕಾಲ್ ಅಂತ ನಾವು ಈ ರೀತಿಯಾಗಿ ಸೆಂಟೆನ್ಸ್ನಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಈಸಿ, ಈಸಿ ಅಂದರೆ ಸರಳ. ಡೋಂಟ್ ವರಿ, ಟೇಕ್ ಇಟ್ ಈಸಿ, ಯಾವುದ್ರ ಬಗ್ಗೆ ಟೆನ್ಷನ್ ತಗೋಬೇಡ, ಸರಳವಾಗಿ ಸ್ವೀಕರಿಸಿ. ಥಿಂಕ್ ಪಾಸಿಟಿವ್ ಅಂತ ಹೇಳ್ತಾರೆ, ಥಿಂಕ್ ಪಾಸಿಟಿವ್, ಡೋಂಟ್ ಥಿಂಕ್ ನೆಗೆಟಿವ್ ಅಂತ ಹೇಳ್ತೀವಲ್ಲ ನಾವು. ಡೋಂಟ್ ವರಿ, ಟೇಕ್ ಈಸಿ. ಮತ್ತು ಇನ್ನೊಂದು ವಿಧಾನದಲ್ಲಿ ಹೇಳ್ಬೇಕಂದ್ರೆ ಈಸಿ ಅಂದರೆ ಇಂಗ್ಲೀಷ್ ಈಸ್ ಈಸಿ ಸಬ್ಜೆಕ್ಟ್, ಇಟ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಇಟ್ ಈಸ್ ಈಸಿ ಅಂತ ಹೇಳ್ತೀವಲ್ಲ, ಇದು ಭಾಳ ಸರಳ ನಮಗೆ. ಎಷ್ಟರ ಮಟ್ಟಿಗೆ ಅಂದರೆ ಇಂಗ್ಲೀಷ್ ಈಸ್ ಎ ಕೇಕ್ ವಾಕ್ ಫಾರ್ ಮೀ ಅಂತ ಹೇಳ್ಬೋದು. ಈಸಿ, ಕೇಕ್ ವಾಕ್ ಅಂತಂದರೆ ಭಾಳ ಈಸಿಯಪ್ಪ ಅನ್ನುವಾಗ ನಾವು ಈ ವರ್ಡ್ನ ಬಳಸ್ತೀವಿ. ಲುಕ್, ಲುಕ್ ಅಂದರೆ ನೋಡು, ಸಾಮಾನ್ಯವಾಗಿ ಇದನ್ನು ಯಾವ ರೀತಿ ಸೆಂಟೆನ್ಸ್ನಲ್ಲಿ ಬಳಸ್ಬೋದು. ಲುಕ್ ಹೈಡ್, ಮುಂದೆ ಹೋಗು. ಡೋಂಟ್ ಥಿಂಕ್ ಫಾಸ್ಟ್ ಈಸ್ ಫಾಸ್ಟ್ ಈಸ್ ಫಾಸ್ಟ್, ಡೋಂಟ್ ಥಿಂಕ್ ಅಬೌಟ್ ದಟ್, ಗೋ ಹೈಡ್. ಕಳೆದೋದನ್ನು ಮತ್ತೆ ಚಿಂತಿಸಿ ಫಲವಿಲ್ಲ, ನೀನು ಮುಂದೆ ಹೋಗು, ಅದ್ರ ಬಿಟ್ಟು ಬಿಡು
ಅಂತ ಹೇಳಕ ಲುಕ್ ಅಹೆಡ್ ಅಂತ ಬಳಸ್ತೀವಿ. ಲುಕ್ ಔಟ್, ಲುಕ್ ಇನ್, ಹೊರಗೆ ನೋಡು, ಒಳಗೆ ನೋಡು, ಲುಕ್ ಇನ್, ಆ ರೀತಿಯಾಗಿ ಲುಕ್ ಅಂತ ಬಳಸ್ತೀವಿ. ನೆಕ್ಸ್ಟ್ ಸ್ಪೀಕ್, ಸ್ಪೀಕ್ ಅಂದರೆ ಮಾತನಾಡುತ್ತೆ. ವಿ ಆರ್ ಸ್ಪೀಕಿಂಗ್, ವಿ ಕ್ಯಾನಾಟ್ ಲಿವ್ ವಿತೌಟ್ ಸ್ಪೀಕ್, ಯು ನೋ ವಿ ಕ್ಯಾನಾಟ್ ಲಿವ್ ವಿತೌಟ್ ಸ್ಪೀಕ್. ಮಾತನಾಡೋದು, ನಾವು ಮಾತನಾಡದೇ ಇರೋ ಹಾಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಮಾತಾಡದೆ ಬದುಕಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ವಿ ಕ್ಯಾನಾಟ್ ಲಿವ್ ವಿತೌಟ್ ಸ್ಪೀಕ್, ಸ್ಪೀಕ್ ಅಂದರೆ ಮಾತಾಡ. ಮತ್ತು ನಾವು ಮಕ್ಕಳಿಗೆ ಸಜೆಸ್ಟ್ ಮಾಡ್ತಿದ್ವಿ, ಸ್ಪೀಕ್ ಪೊಲೈಟ್ಲಿ, ಡೋಂಟ್ ಸ್ಪೀಕ್ ಲೈ, ಪೊಲೈಟಾಗಿ ಮಾತಾಡಬೇಕು ಅಂತ ಹೇಳ್ತೀವಿ. ಮತ್ತು ಸುಳ್ಳನ್ನು ಮಾತನಾಡಬಾರ್ದು, ಡೋಂಟ್ ಸ್ಪೀಕ್ ಲೈ ಅಂತಲೂ ಮಕ್ಕಳಿಗೆ ಸಜೆಸ್ಟ್ ಮಾಡ್ತೀವಿ. ಆ ಟೈಮ್ನಲ್ಲಿ ನಾವು ಸ್ಪೀಕ್ ಅಂತ ಬಳಸ್ಬೋದು. ನೆಕ್ಸ್ಟ್ ಕೇರ್, ಕೇರ್ ಅಂದರೆ ಕಾಲ್ಸ್ ವಾಯ್ಸ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಹೆಲ್ತ್, ಡೋಂಟ್ ಕೇರ್ಲೆಸ್, ಡೋಂಟ್ ಕೇರ್ಲೆಸ್, ಇನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗ್ಬೇಡ, ಹೆಲ್ತ್ ಬಗ್ಗೆ ಭಾಳ ಕೇರ್ ತಗೋ ಅಂತ ಹೇಳ್ತೀವಲ್ಲ, ಆವಾಗ ನಾವು ಕೇರ್ ಅಂತ ತಗೊಳ್ಬೋದು. ಟೇಕ್ ಕೇರ್, ಟೇಕ್ ಕೇರ್ ಅಂತ ಭಾಳಷ್ಟು ಸಾರಿ ನಾವು ಡೈಲಿ ಲೈಫ್ನ ನಾವು ಬಳಸ್ತೀವಿ, ಆ ರೀತಿ ಹೇಳ್ಬೋದು. ನೆಕ್ಸ್ಟ್ ಸ್ಟಡಿ, ಸ್ಟಡಿ ಅಂದರೆ ಅಭ್ಯಾಸ. ಸ್ಟಡಿ ವೆಲ್, ಯು ಸ್ಟಡಿ ಹೋಲ್ ಡೇ, ಇದನ್ನು ನಾವು ಮನೇಲಿ ಮಕ್ಕಳಿಗೂ ಹೇಳ್ತಿರ್ತೀವಿ, ಐ ಸ್ಟಡಿ ಪ್ರಾಪರ್ಲಿ ಅಂತ ಹೇಳ್ತೀವಿ. ನಾವು ಇಲ್ಲ, ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನಾನು ಸ್ಟಡಿ ಮಾಡ್ತೀನಿ, ಐ ಹ್ಯಾವ್ ಸ್ಟಡೀಡ್ ಎಮ್ ಎ ಬಿ ಎಡ್. ನೀ ಏನು ಕೋರ್ಸ್ ಮಾಡಿದೀಯಾ, ವಾಟ್ ಆರ್ ಯು ಸ್ಟಡಿಂಗ್ ಅಂತ ಮಕ್ಕಳಿಗೆ ಕೇಳ್ತಿದ್ವಿ. ವಾಟ್ ಆರ್ ಯು ಸ್ಟಡಿಂಗ್, ವಿಚ್ ಕ್ಲಾಸ್ ಆರ್ ಯು ಸ್ಟಡಿಂಗ್ ಅಂತ ಹೇಳ್ತೀವಿ. ಅದು ಸ್ಟಡಿ ಅಂದರೆ ಅಭ್ಯಾಸ, ಈ ರೀತಿ ಬಳಸ್ಬೋದು. ಐ ಹ್ಯಾವ್ ಸ್ಟಡೀಡ್, ಐ ಹ್ಯಾಡ್ ಸ್ಟಡೀಡ್ ಅಂತಲೂ ನಾವು ಆಲ್ರೆಡಿ ಕೋರ್ಸ್ ಕಂಪ್ಲೀಟ್ ಆಗಿದ್ರೆ ಐ ಹ್ಯಾಡ್ ಸ್ಟಡೀಡ್ ವಿಚ್ ಕೋರ್ಸ್ ಯಾವ ಯು ಕಂಪ್ಲೀಟೆಡ್ ಸ್ಪೆಲ್ ಔಟ್ ಸ್ಟಡಿ. ನೆಕ್ಸ್ಟ್ ಲರ್ನ್, ಲರ್ನ್ ಮೀನ್ಸ್ ಕಲಿ. ಐ ಲರ್ನ್ ಇಂಗ್ಲಿಷ್, ಆರ್ ಯು ಇಂಟ್ರೆಸ್ಟ್ ಲರ್ನಿಂಗ್ ಇಂಗ್ಲಿಷ್. ಲರ್ನ್, ಲರ್ನ್ ಅಂದರೆ ಕಲಿ. ಐ ಲರ್ನ್ ಎವ್ರಿಥಿಂಗ್, ನಾನು ಪ್ರತಿಯೊಂದನ್ನು ಕಲಿತೀನಿ. ಐ ಲೈಕ್ ಲರ್ನ್, ನನಗೆ ಕಲಿಯೋದಂದ್ರೆ ಬಹಳ ಇಷ್ಟ. ಎವ್ರಿಥಿಂಗ್ ಲರ್ನ್, ಲರ್ನ್ ಎವ್ರಿಥಿಂಗ್, ಲರ್ನ್ ಎವ್ರಿ ಟೈಮ್, ಲರ್ನ್ ಎವ್ರಿ ಒನ್, ಲರ್ನ್ ಇಟ್ ಈಸ್ ಲರ್ನ್. ನೆಕ್ಸ್ಟ್ ಕ್ರಿಯೇಟ್, ಕ್ರಿಯೇಟ್ ಮೀನ್ಸ್ ರಚಿಸ್. ಐ ಕ್ರಿಯೇಟ್ ನ್ಯೂ ಕಾನ್ಸೆಪ್ಟ್. ಡು ಯು ಕ್ರಿಯೇಟ್ ನ್ಯೂ ಕಾನ್ಸೆಪ್ಟ್? ಶೀ ಈಸ್ ಕ್ರಿಯೇಟಿಂಗ್ ನ್ಯೂ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಅನ್ನು ರಚನೆ ಮಾಡೋದು. ಆಕೆ ನೀವು ಹೊಸ ಕಾನ್ಸೆಪ್ಟ್ ಅನ್ನು ರಚನೆ ಮಾಡ್ತಿದ್ದಾಳೆ ಅಂತ ಹೇಳ. ಡೋಂಟ್ ಕ್ರಿಯೇಟ್ ಮಾಸ್, ಟೇಕ್ ಡಿಸ್ಟೆನ್ಸ್, ಮೇಂಟೈನ್ ದ ಡಿಸ್ಟೆನ್ಸ್. ಡೋಂಟ್ ಕ್ರಿಯೇಟ್ ಮಾಸ್, ನೋಡ್ರಿ ಎಲ್ಲೂ ಮಾಸ್ ಕ್ರಿಯೇಟ್ ಮಾಡಬೇಡ್ರಿ, ರಚನೆ ಮಾಡಬೇಡ್ರಿ, ಎಲ್ಲಿ ಜನರನ್ನ ಸೇರ್ಸಕ್ ಹೋಗ್ಬೇಡ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಅನ್ನೋದಕ್ಕೆ ನಾವು ಕ್ರಿಯೇಟ್, ಕ್ರಿಯೇಟ್ ಮೀನ್ಸ್ ರಚನೆ. ನೆಕ್ಸ್ಟ್ ರೈಟ್, ಐ ರೈಟ್ ವೆಲ್. ಶೀ ಈಸ್ ರೈಟಿಂಗ್ ಎ ಲೆಟರ್, ಹೀ ಈಸ್ ರೈಟಿಂಗ್ ಎ ಪೋಯೆಟ್. ಡು ಯು ಇಂಟ್ರೆಸ್ಟ್ ರೈಟ್? ರೈಟ್ ಅಂದರೆ ಬರೆಯೋದು, ರೈಟ್. ನಾವು ವರ್ಕ್ ಫಾರ್ಮ್ಸ್ ಹೇಳಬೇಕಾದ್ರೆ ರೈಟ್, ರೋಟ್, ರಿಟರ್ನ್ ರೈಟಿಂಗ್ ಅಂತ ಹೇಳ್ತೀವಿ. ಅದನ್ನು ಯಾವ ರೀತಿ ಆದರೂ ಬಳಸ್ಬೋದು. ಐ ಹ್ಯಾವ್ ರಿಟರ್ನ್ ಅ ಬುಕ್, ಐ ಹ್ಯಾವ್ ರಿಟರ್ನ್ ಅ ಬುಕ್, ನಾನೊಂದು ಪುಸ್ತಕವನ್ನು ಬರೆದಿದ್ದೀನಿ. ಆಟೋಗ್ರಾಫಿ ಆಗಿರ್ಬೋದು, ಇನ್ನೊಂದ್ರ ಬಗ್ಗೆ ಆಗಿರ್ಬೋದು. ಐ ಹ್ಯಾವ್ ರಿಟರ್ನ್ ಅ ಬುಕ್. ರೈಟನ್ನು ನಾವು ವರ್ಕ್ ಫಾರ್ಮ್ಸ್ನಲ್ಲಿ ಥರ್ಡ್ನಲ್ಲಿ ರಿಟರ್ನ್ ಅಂತ ಹೇಳ್ತೀವಿ. ಡಿಡ್ ಯು ರೈಟ್ ಎ ಲೆಟರ್, ಡಿಡ್ ಯು ರೈಟ್ ಎ ಲೆಟರ್, ನೀವು ಲೆಟರ್ನ ಬರೆದಿದ್ದೀರಾ ಅಂತ ಕೇಳೋಕ್ಕೂ ರೈಟ್ ಅಂತ ಬಳಸ್ಬೋದು. ನೆಕ್ಸ್ಟ್ ರೀಡ್, ರೀಡ್ ಅಂದರೆ ಓದು. ಇಟ್ ಈಸ್ ಮ್ಯಾಂಡಿಟರಿ ಟು ಇನ್ ಲೈಫ್. ನಾವು ಈ ರೀಡು ಆ್ಯಂಡ್ ರೈಟು ನಾವು ಕಂಪಲ್ಸರಿ ಕಲಿಯಬೇಕಾದಂಥದ್ದು. ರೀಡ್ ವೆಲ್ ಅಂತ ಹೇಳ್ತೀವಿ, ರೀಡ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಇಂಪಾರ್ಟೆಂಟ್ ರೀಡ್, ರೀಡ್ ದೀಸ್ ಕ್ವಶನ್ ಆ್ಯಂಡ್ ಆನ್ಸರ್ ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಮಿಸ್ ದ ರೈಟಿಂಗ್, ಡೋಂಟ್ ಮಿಸ್ ದ ರೀಡಿಂಗ್. ಈ ರೀತಿ ಓದುವುದನ್ನು ಬರೆಯುವುದನ್ನು ಮಿಸ್ ಮಾಡಬೇಡ್ರಿ ಅಂತ ಹೇಳಿಕೊಂಡು ನಾವು ಬಳಸ್ತೀವಿ. ನೆಕ್ಸ್ಟ್ ವಾಟರ್, ಗಿವ್ ಮೀ ಗ್ಲಾಸ್ ಆಫ್ ವಾಟರ್. ಪ್ಲೀಸ್ ಗಿವ್ ಮೀ ಗ್ಲಾಸ್ ಆಫ್ ವಾಟರ್. ಫೋರ್ ದ ವಾಟರ್, ನಾವು ಕಾಮನ್ ಆಗಿ ಆರ್ ವಾಟರ್ ಇನ್ ದ ಗಾರ್ಡನ್,
ಗಾರ್ಡನ್ಗೆ ನೀರು ಬಿಡ್ರಿ ಅಂತ ಹೇಳ್ತೀವಿ, ಹೌದಾ? ನೀರು ಹಾಕಿದೆ ಗಿಡಗಳಿಗೆ ಅಂತ ಹೇಳ್ತೀವಿ, ಫೋರ್ ದ ವಾಟರ್ ಟು ಪ್ಲಾಂಟ್ ಅಂತ ಹೇಳ್ತೀವಿ. ಆ ರೀತಿನೂ ಬಳಸ್ತೀವಿ. ನೆಕ್ಸ್ಟ್ ಹ್ಯಾಂಡ್, ಗಿವ್ ಮಿ ಹ್ಯಾಂಡ್, ವಾಶ್ ದ ಹ್ಯಾಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಳಸ್ತೀವಿ ಅಂದ್ರೆ ಹ್ಯಾಂಡ್ ಅಂತಂದ್ರೆ ಇಲ್ಲಿ ನಾವು ಕೈ ಅಂತ ಹೇಳ್ತೀವಿ, ಕೈಗಳನ್ನ ತೊಳಿವಿ, ವಾಶ್ ದ ಹ್ಯಾಂಡ್ಸ್ ಅಥವಾ ಹ್ಯಾಂಡ್ ವಾಶ್ ಅಂತ ಹೇಳ್ತೀವಿ. ಗಿವ್ ಮಿ ಹ್ಯಾಂಡ್, ಪ್ಲೀಸ್ ನನಗೆ ಸಹಾಯ ಮಾಡ್ರಿ ಅನ್ನೋಕ್ಕೂ ಹ್ಯಾಂಡ್ ಬಳಸ್ತೀವಿ. ಶೇಕ್ ದ ಹ್ಯಾಂಡ್ಸ್, ನಾವು ಯಾರಿಗಾದರೂ ಧನ್ಯವಾದಗಳನ್ನು ಹೇಳಬೇಕಾದ್ರೆ ಅಥವಾ ಮೀಟ್ ಮಾಡಿದಾಗ ನಾವು ಹ್ಯಾಂಡ್ ಶೇಕ್ ಮಾಡ್ತೀವಿ. ಶೇಕ್ ದ ಹ್ಯಾಂಡ್ಸ್. ನೆಕ್ಸ್ಟ್ ಫಾಸ್ಟ್, ಶಿ ಈಸ್ ಫಾಸ್ಟ್ ಲರ್ನರ್. ಐ ಕ್ಯಾನ್ ಟೇಲ್, ಐ ಶೋರ್ ನನಗೆ ಗೊತ್ತು ಆಕೆ ಫಾಸ್ಟ್ ಲರ್ನರ್ ಇದ್ದಾಳೆ. ರನ್ ಫಾಸ್ಟ್, ಇಲ್ಲ ಫಾಸ್ಟ್ ಓಡು ಅಂತ ಹೇಳ್ತಿರ್ತಾರೆ, ಗೋ ಫಾಸ್ಟ್, ರನ್ ಫಾಸ್ಟ್, ಕಮ್ ಫಾಸ್ಟ್, ಈ ರೀತಿಯಾಗಿ ಫಾಸ್ಟ್ ಅಂದ್ರೆ ಬೇಗ, ಹರಿಯಪ್ ಹರಿಯಪ್, ಗೋ ಫಾಸ್ಟ್, ರನ್ ಫಾಸ್ಟ್ ಅಂತ ಹೇಳ್ತಿರ್ತೀವಲ್ಲ ಆ ರೀತಿಯಾಗಿ. ನೆಕ್ಸ್ಟ್ ಅವರ್ ಅಂದ್ರೆ ಒಂದು ತಾಸು ನಾವು ಬಳಸ್ತೀವಲ್ಲ, ತಾಸು ಅವರ್ ಅಂದ್ರೆ ಸಮಯಕ್ಕೆ ನಾವು ಬಳಸ್ತೀವಿ ಗಂಟೆ ಅಂತ. ಇಲ್ಲಿ ಆನ್ ಅವರ್, ಐ ಟುಕ್ ಎ ನ್ಯಾಪ್ ಆನ್ ಅವರ್, ನಾನು ಒಂದು ತಾಸು ನಿದ್ದೆ ಮಾಡಿದೆ. ಇಲ್ಲಿ ನ್ಯಾಪ್, ನ್ಯಾಪ್ ಮೀನ್ಸ್ ಅಡ್ಡ ಬೀಳೋದು ಅಂತೀವಲ್ಲ, ಈಗ ರಾತ್ರಿ ನಾವು ಮಲಗಿದ್ರೆ ಅದು ಮಲಗೋದು ಅಂತೀವಿ, ಹಗಲತ್ತು ಸುಮ್ಮನೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ಅಡ್ಡಕ್ಕೆ ನ್ಯಾಪ್ ಅಂತ ಹೇಳ್ತೀವಿ, ಸುಮ್ಮನೆ ಜಸ್ಟ್ ಅಡ್ಡ ಬಿದ್ದಿದ್ದೆ ಅಂತ ಹೇಳ್ತೀವಲ್ಲ, ಹಗಲತ್ತು ತಗೊಳ್ಳೋಂತ ರೆಸ್ಟ್ ನಾವೇನಂತೀವಿ ನ್ಯಾಪ್ ಅಂತೀವಿ. ಐ ಟುಕ್ ಎ ನ್ಯಾಪ್ ಆನ್ ಅವರ್. ಟೈಮ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳುವಾಗಲೂ ನಾವು ಎಷ್ಟು ಸರ ಅವರ್ಸ್ನ ಬಳಸ್ತೀವಿ, ಈ ರೀತಿ ತಾಸುಗಳಿಗೆ ಹೇಳ್ತಾರೆ. ನೆಕ್ಸ್ಟ್ ನ್ಯಾಪ್, ಈಗ ಹೇಳ್ತಾರೆ ಐ ಟುಕ್ ಎ ನ್ಯಾಪ್ ಆನ್ ಅವರ್. ನೆಕ್ಸ್ಟ್ ಆರ್ ಯು ಗೋಯಿಂಗ್ ಟು ಸ್ಲೀಪ್ ಅನ್ನಾಗ ಆರ್ ಯು ಗೋಯಿಂಗ್ ಟು ಟೇಕ್ ರೆಸ್ಟ್ ಅಂತೀವಲ್ಲ, ಆ ಟೈಮಲ್ಲಿ ನಾವು ನ್ಯಾಪ್ ಅನ್ನ ಬಳಸ್ತೀವಿ. ನ್ಯಾಪ್ ಅಂದ್ರೆ ಸ್ವಲ್ಪ ಅಡ್ ಬಿಡೋದು ಅಥವಾ ಸ್ವಲ್ಪ ನಿದ್ದೆ ಹೋಗೋದು ಅಂತೀವಲ್ಲ, ಅಗ್ಲತ್ತು ತೆಗೆದುಕೊಳ್ಳುವಂತ ಡೇ ಟೈಮಲ್ಲಿ ತೆಗೆದುಕೊಳ್ಳುವಂತ ರೆಸ್ಟ್ ನಾವು ಇಲ್ಲಿ ಸ್ಲೀಪ್ ಅಂತ ಬಳಸಲ್ಲ, ನ್ಯಾಪ್ ಅಂತ ಬಳಸ್ತೀವಿ. ನೆಕ್ಸ್ಟ್ ಲಿಟಿಲ್, ನೆಕ್ಸ್ಟ್ ಲಿಟಿಲ್, ಲಿಟಿಲ್ ಅಂದ್ರೆ ಇಲ್ಲಿ ಚಿಕ್ಕ ಅಂತ ಬಳಸ್ತೀವಿ. ಸಮಟೈಮ್ಸ್ ಇದು ನೆಗೆಟಿವ್ ವರ್ಡ್ ಆಗಿನೂ ನಾವು ಬಳಸ್ತೀವಿ. ಐ ನೋ ಬಿಟ್ ಆಫ್ ಇಟ್ ಅಂತ, ಐ ನೋ ಇಂಗ್ಲಿಷ್ ಬಿಟ್ ಆಫ್ ಇಟ್, ನನಗೆ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ಗೊತ್ತು ಅಂತ ಹೇಳ್ತೀವಲ್ಲ, ಅದ್ರ ಬದಲು ಐ ನೋ ಲಿಟಲ್ ಬಿಟ್, ಯಾವ್ದಾದ್ರು ವಿಷಯ ಯಾವ್ದಾದ್ರು ಮ್ಯಾಟರ್ ಬಗ್ಗೆ ನಿನಗೆ ಗೊತ್ತಾಯ್ತಾ, ಡು ಯು ನೋ ಅಬೌಟ್ ದಟ್, ಡು ಯು ನೋ ಮ್ಯಾಟರ್ ಅಂತ ಏನಾದ್ರೂ ಯಾವ್ದ್ರ ಬಗ್ಗೆ ಅದ್ರ ಕೇಳಿದಾಗ ನಾವ್ ಏನಂತ ಹೇಳ್ತೀವಿ, ನನಗೆ ಸ್ವಲ್ಪ ಮಾತ್ರ ಗೊತ್ತು ಅಂತ ಹೇಳಕ ಐ ನೋ ಲಿಟಲ್ ಬಿಟ್, ಐ ನೋ ಬಿಟ್ ಆಫ್ ಇಟ್ ಲಿಟಿಲ್, ಐ ಲರ್ನ್ಡ್ ಲಿಟಲ್ ಬಿಟ್, ಐ ಲರ್ನ್ಡ್ ಲಿಟಲ್ ಬಿಟ್, ನಾನು ಸ್ವಲ್ಪ ಮಾತ್ರ ಕಲ್ತಿದ್ದೀನಿ, ಕಲಿಯೋದು ಬಹಳ ಇದೆ, ಕಲಿಯೋದಕ್ಕೆ ಎಂಡ್ ಅನ್ನೋದೇ ಇಲ್ಲ, ಇಟ್ ಇಸ್ ನಾಟ್ ಸ್ಟಾಪ್. ಹಾಗಾಗಿ ಐ ಲರ್ನ್ಡ್ ಲಿಟಿಲ್, ಸ್ವಲ್ಪ ಮಾತ್ರ ಕಲ್ತಿದ್ದೀನಿ. ಸಮಟೈಮ್ಸ್ ನಮ್ಗೆ ಏನಾದ್ರೂ ಯಾರಿಂದಾದ್ರೂ ಹೆಲ್ಪ್ ಬೇಕಾಗಿತ್ತು, ನೀರು ಬೇಕಾಗಿತ್ತು, ಮಿಲ್ಕ್ ಬೇಕಾದ್ರೆ ಪ್ಲೀಸ್ ಗಿವ್ ಲಿಟಿಲ್ ವಾಟರ್, ಲಿಟಿಲ್ ಮಿಲ್ಕ್ ಅಂತ, ಸ್ವಲ್ಪ ನೀರು ಕೊಡ್ತೀರಾ, ಸ್ವಲ್ಪ ಹಾಲು ಕೊಡ್ತೀರಾ ಅಂತ ಕೇಳ್ತೀವಲ್ಲ, ಆ ಟೈಮ್ನಲ್ಲಿ ನಾವು ಲಿಟಿಲ್ ಬಳಸ್ತೀವಿ. ನೆಕ್ಸ್ಟ್ ಕೋಲ್ಡ್, ಡೋಂಟ್ ಗೋ ಔಟ್ಸೈಡ್, ಇಟ್ ಇಸ್ ಹೆವಿ ಕೋಲ್ಡ್, ವಿಂಟರ್ ಸೀಸನ್ ಅಂತ ನಾವು ಏನ್ ಹೇಳ್ತೀವಿ, ಇಟ್ ಇಸ್ ಹೆವಿ ಕೋಲ್ಡ್, ಡೋಂಟ್ ಗೋ ಔಟ್ಸೈಡ್, ಹೊರಗೆ ಹೋಗ್ಬೇಡ ಅಲ್ಲಿ ಬಹಳ ಕೋಲ್ಡ್ ಇದೆ. ಐ ವಾಂಟ್ ಕೋಲ್ಡ್ ವಾಟರ್, ಡೂ ಯು ಡ್ರಿಂಕ್ ಕೋಲ್ಡ್ ವಾಟರ್, ಡೂ ಯು ಡ್ರಿಂಕ್ ಕೋಲ್ಡ್ ಕಾಫಿ, ಲೆಟ್ ಅಸ್ ಗ್ರಾವ್ ಎ ಕೋಲ್ಡ್ ಕಾಫಿ, ಲೆಟ್ ಅಸ್ ಗ್ರಾವ್ ಎ ಕೋಲ್ಡ್ ಕಾಫಿ, ನಮ್ಮ ಜೊತೆಗೆ ಕೋಲ್ಡ್ ಕಾಫಿ ಕುಡಿಲಿಕ್ಕೆ ಬರ್ತೀರಾ, ಕೋಲ್ಡ್ ಅಂದ್ರೆ ತಣ್ಣಗಿರುವ ತಣ್ಣಗಿರುವ, ಇಟ್ ಈಸ್ ಹೆವಿ ಕೋಲ್ಡ್, ಹೆವಿ ರೇನ್, ಹೆವಿ ಕೋಲ್ಡ್ ಅಂತೀವಲ್ಲ ಅಲ್ಲಿ ಬಹಳ ತಣ್ಣಗಿದೆ, ಬಹಳ ಕೋಲ್ಡ್ ಇದೆ ಅಂತ ಹೇಳಕ್ಕೆ ನಾವು ಇವಳನ್ನ ಬಳಸ್ತೀವಿ. ಈ ರೀತಿ ಸೆಂಟೆನ್ಸ್ ನಲ್ಲಿ ತೆಗೆದುಕೊಳ್ತೀವಿ, ಇಟ್ ಈಸ್ ಹೆವಿ ಕೋಲ್ಡ್, ಲೆಟ್ ಅಸ್ ಗ್ರಾವ್ ಎ ಕೋಲ್ಡ್ ಕಾಫಿ, ಆ ರೀತಿ ನೋ ನೋ ಅಂದ್ರೆ ತಿಳಿ. ಐ ನೋ ಸೋ ಮೆನಿ ವರ್ಡ್ಸ್, ಐ ನೋ ಸೋ ಮೆನಿ ವರ್ಡ್ಸ್ ಇನ್ ಇಂಗ್ಲಿಷ್, ನನಗೆ ಬಹಳ ವರ್ಡ್ಸ್ ಇಂಗ್ಲಿಷ್ ನಲ್ಲಿ ಗೊತ್ತು. ಡೂ ಯು ನೋ ಅಬೌಟ್ ದಿಸ್, ನಿಮ್ಗೆ ಇದ್ರ ಬಗ್ಗೆ ಗೊತ್ತಾ ಅಂತ ಕೇಳ್ತಾರೆ. ಐ ನೋ, ಐ ನೋ ನನಗೆ ಗೊತ್ತು ಅಂತ ಹೇಳ್ತೀವ, ಐ ನೋ ಅಂದ್ರೆ ನನಗೆ ಗೊತ್ತು ಅಂತ ಹೇಳಲಿಕ್ಕೆ ನೋ ಅಂತ ನಾವು ಇದನ್ನ ಬಳಸ್ತೀವಿ. ನೆಕ್ಸ್ಟ್ ಐ ವಿಲ್ ಟೀಚ್ ನೆಕ್ಸ್ಟ್ ಲೆಸನ್, ಐ ವಿಲ್ ಕಮ್ ನೆಕ್ಸ್ಟ್ ಮಾರ್ನಿಂಗ್, ನಾನು ಇಲ್ಲ ನಾಳೆ ಬೆಳಿಗ್ಗೆ ಬರ್ತೀನಿ, ನೆಕ್ಸ್ಟ್ ಮಾರ್ನಿಂಗ್ ಬರ್ತೀನಿ, ನೆಕ್ಸ್ಟ್ ಸಂಡೇ ಬರ್ತೀನಿ, ಐ ವಿಲ್ ಕಮ್ ನೆಕ್ಸ್ಟ್ ಸಂಡೇ, ನೆಕ್ಸ್ಟ್ ಸಂಡೇ
ನೆಕ್ಸ್ಟ್ ಮಾರ್ನಿಂಗ್, ನೆಕ್ಸ್ಟ್ ಡೇ, ಆನಂತರ ಆನಂತರ ನೆಕ್ಸ್ಟ್ ಅಂದ್ರೆ ಆಮೇಲೆ ಆನಂತರ ಬಳಸುವಾಗ ನಾವು ನೆಕ್ಸ್ಟ್ ಅನ್ನು ಬಳಸ್ತೀವಿ. ನೆಕ್ಸ್ಟ್ ಮೂ, ಮೂ ಲಿಟಲ್ ಬಿಟ್ ಸರಿ ಅಂತೀವಲ್ಲ, ಮೂ ಅಂದ್ರೆ ಸ್ವಲ್ಪ ಸರಿ, ಮೂ ಲಿಟಲ್ ಬಿಟ್ ಮೂ 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 ಅಂತೀವಲ್ಲ ನಾವು ಸ್ವಲ್ಪ, ಪ್ಲೀಸ್ ಮೂ, ಪ್ಲೀಸ್ ಮೂ ಲಿಟಲ್, ಮೂ ಲಿಟಲ್ ಅಂತೀವಲ್ಲ ಸ್ವಲ್ಪ ಪಕ್ಕಕ್ಕೆ ಸರಿತೀರಾ, ಸ್ವಲ್ಪ ಪಕ್ಕಕ್ಕೆ ಸರಿತೀರಾ. ನಮ್ಗೆ ಎಲ್ಲ ಸೀಟ್ ಬೇಕಾಗಿರುತ್ತೆ, ಬಸ್ನಲ್ಲಿ ಆಗಿರ್ಬೋದು, ಟ್ಯಾಕ್ಸಿನಲ್ಲಿ, ಎಲ್ಲಿಯಾದರೂ ನಮಗೆ ಕೂಡಲಿಕ್ಕೆ ಸ್ವಲ್ಪ ಅವಕಾಶ ಬೇಕಾಗಿದ್ದಾಗ ನಾವು ಏನಂತೀವಿ, ಪ್ಲೀಸ್ ಲಿಟಲ್ ಮೂ ಅಂತ ಕರಿ ಹೇಳ್ತೀವಲ್ಲ, ಅದು ಸರಿ ಅಂತಾರೆ. ನೆಕ್ಸ್ಟ್ ಬ್ರಿಂಗ್, ಕಾಮನ್ ಆಗಿ ನಾವು ಬ್ರಿಂಗ್ ದಿಸ್, ಬ್ರಿಂಗ್ ದಟ್, ತೆಗೆದುಕೊಂಡು ಬಾ ಅಂತ ಹೇಳಕ್ಕೆ ಬ್ರಿಂಗ್. ಪ್ಲೀಸ್ ಬ್ರಿಂಗ್ ದ ಚಾಪೀಸ್, ಪ್ಲೀಸ್ ಬ್ರಿಂಗ್ ದ ನೋಟ್ಬುಕ್. ಮನೆಯವ್ರಿಗೂ ಹೇಳ್ತಿರ್ತೀವಿ ಬ್ರಿಂಗ್ ದ ವೆಜಿಟೇಬಲ್ಸ್, ಬ್ರಿಂಗ್ ದ ಫ್ರೂಟ್ಸ್. ಇದು ಕಾಮನ್ ಆಗಿ ಬ್ರಿಂಗು, ಟೇಕು, ಗಿವು, ಸೆಲ್ಲು ಇವೆಲ್ಲವನ್ನ ನಾವು ಕಾಮನ್ ಆಗಿ ಬಳಸ್ತಿರ್ತೀವಿ. ನಾನು ಈ ದಿನ ನಿಮಗೆ ಡಿಸ್ಕಸ್ ಮಾಡಿದಂಥ 25 ವರ್ಡ್ಸ್ ವೆರಿ ಇಂಪಾರ್ಟೆಂಟು, ವಿ ಆರ್ ಯೂಸಿಂಗ್ ಇನ್ ಅವರ್ ಡೈಲಿ ಲೈಫ್. ಇವನ್ನ ನಾವು ಪ್ರತಿನಿತ್ಯನೂ ಬಳಸ್ತಾ ಇರ್ತೀವಿ. ಸ್ವಲ್ಪ ನಾನು ಹೇಳುವಾಗ ನೀವು ಅದನ್ನ ಸ್ಪೆಲ್ ಔಟ್ ಮಾಡ್ರಿ, ಒಂದ್ಸಾರಿ ನಾನು ಹೇಳಿದ್ದನ್ನ ರೀಡ್ ವಿತ್ ಮೀ, ನಾನು ಹೇಳಿದ ತಕ್ಷಣ ನೀನು ಅದನ್ನು ನೀವು ಒಂದ್ಸಾರಿ ಅದನ್ನ ಹೇಳಿ ಪ್ರಾಕ್ಟೀಸ್ ಮಾಡ್ರಿ. ಜೊತೆಗೆ ಈ 25 ವರ್ಡ್ಸ್ ಒಂದ್ಸಾರಿ ನೀವು ಬರ್ಕೊಳ್ರಿ, ಜೊತೆಗೆ ನಿಮ್ದೇ ಆದಂತ ಓನ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ರಿ, ಓನ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ರಿ. ಫಾರ್ ಎಕ್ಸಾಂಪಲ್, ನಾನು ಐ ವಾಂಟ್ ಲರ್ನ್ ಇಂಗ್ಲಿಷ್ ಅಂದೆಲ್ಲ, ನೀವು ಇನ್ನೊಂದು ಏನಾದರೂ ಬರೀರಿ, ಐ ವಾಂಟ್ ಕನ್ನಡ, ಐ ವಾಂಟ್ ಟೀಚ್ ದಿಸ್, ಡೂ ಯು ವಾಂಟ್ ಈಟ್ ದಿಸ್, ಬೇರೆ ಬೇರೆ ನಾನೊಂದು ಸೆಂಟೆನ್ಸ್ನಲ್ಲಿ ಹೇಳಿದರೆ ಅದನ್ನ ನೀವು ರೀಡ್ ಮಾಡಿ, ಅದನ್ನೊಂದ್ಸರಿ ರಿಪೀಟ್ ಮಾಡಿ, ನಂತರ ನಿಮ್ಮದೇ ಆದಂಥ ಓನ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಎದಕ್ಕಂದರೆ ಇಲ್ಲಿ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಪ್ರತಿದಿನನೂ ಈ ರೀತಿಯಾಗಿ ಒಂದು ಸ್ವಲ್ಪ ವರ್ಡ್ಸನ್ನು ನಿಮಗೆ ಕಲಿಸ್ತಾ ಹೋಗ್ತೀನಿ. ಪ್ಲೀಸ್ ಕನ್ವೇ ಯುವರ್ ಒಪಿನಿಯನ್ ಅಬೌಟ್ ಮೈ ಕ್ಲಾಸ್, ಮೈಂಡ್ ದ ಕ್ಲಾಸ್, ಪ್ಲೀಸ್ ಗೆಟ್ ಇಟ್ ಸ್ಕ್ರೀನ್ಶಾಟ್. ಥ್ಯಾಂಕ್ ಯು ಟು ಆಲ್.